ಇವರು ಯಾವ ಚುನಾವಣೆಗಳು ಎಲ್ಲೆಲ್ಲಿ ಬರ್ತವೆ ಅಲ್ಲೆಲ್ಲ ಇಂತದೊಂದು ಗಿಮಿಕ್ ಮಾಡ್ತಾರೆ ಕೇರಳದಲ್ಲಿ ಹೋದ್ರು ಒಂದು ಗಿಮಿಕ್ ಮಾಡಿದ್ರು ಅಯ್ಯಪ್ಪ ಸ್ವಾಮಿದು ಆ ದೇವರೇನ ಅವರಿಗೆ ಸಪೋರ್ಟ್ ಇದು ಸಹಾಯ ಮಾಡಲೇ ಇಲ್ಲ ಯಾಕೆ ತಮಿಳುನಾಡಲ್ಲಿ ಹೋದ್ರು ಮುರುಗನ್ ಹೆಸರಿನಲ್ಲಿ ವೇಲು ಮೆರವಣಿಗೆ ಮಾಡಿದ್ರು ಅಲ್ಲಿ ಅವರಿಗೆ ಸಹಾಯ ಮಾಡಲಿಲ್ಲ ಮುರುಗನ್ನು ಯಾಕೆ ರಂಗನಾಥನ ಸಹಾಯ ಮಾಡಲಿಲ್ಲ ಯಾಕೆ ಆಂಧ್ರದಲ್ಲಿ ಗಿಮಿಕ್ ಮಾಡಿದ್ರು ಮಹಾಲಕ್ಷ್ಮಿ ದೇವಸ್ಥಾನದ ಹೈದರಾಬಾದ್ನಲ್ಲಿ ಮೆರವಣಿಗೆ ಮಾಡಿದ್ರು ಆದರೂ ಆ ವೆಂಕಟೇಶ್ವರ ರಾಘವೇಂದ್ರ ಸಹಾಯ ಮಾಡಿಲ್ಲ ಯಾಕೆ ಮಹಾರಾಷ್ಟ್ರದಲ್ಲಿ ಗಿಮಿಕ್ ಮಾಡಿದ್ರು ಎಲ್ಲ ತರನು ಮಾಡಿದ್ರು ಆದರೂ ಪಾಂಡುರಂಗ ಗಿಮಿ ಇದು ಅವರಿಗೆ ಸಹಾಯ ಮಾಡಿಲ್ಲ ಯಾಕೆ ಒರಿಸ್ಸಾದಲ್ಲಿ ಹೋಗಿ ಗಿಮಿಕ್ ಮಾಡಿದ್ರು ಪುರಿ ಜಗನ್ನಾಥನು ಸಹಾಯ ಮಾಡಿಲ್ಲ ಯಾಕೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಲೂ ಗಿಮಿಕ್ ಮಾಡಿದ್ರು ಆ ಕಾಳಿಕಾ ದೇವಿನೇ ಸಹಾಯ ಮಾಡಿಲ್ಲ ಯಾಕೆ ತಮಿಳು ಕರ್ನಾಟಕದಲ್ಲೂ ಎರಡು ಸಲ ಗಿಮಿಕ್ ಮಾಡಿದ್ರು ಆದ್ರೂ ಇಲ್ಲಿ ಚಾಮುಂಡೇಶ್ವರಿಯನ್ನು ಸಹಾಯ ಮಾಡಿಲ್ಲ ಯಾಕೆ ಇವರು ಇವರು ಕಳ್ಳರು ಅಂತ ಗೊತ್ತು ಆ ದೇವರುಗಳು ಕಳ್ಳರು ಅಂತ ಗೊತ್ತು ಇವರಿಗೆ ಅದಕ್ಕೆ ಅವ್ರಿಗೇನು ಸಹಾಯ ಮಾಡಲ್ಲ ಈಗಲೂ ಇವರು ಸಹಾಯ ಮಾಡಲ್ಲ ಈ ದೇವರುಗಳು ಇವರು ಏನೇ ಮಾಡಿದ್ರು ಸಹಾಯ ಮಾಡಲ್ಲ ಇವರಿಗೆ ಸಹಾಯ ಮಾಡಿ ಇವರಿಗೆ ಏನು ಈ ನಾನು ಯಾರ ಈ ರಾಜ್ಯಗಳೆಲ್ಲ ಹೇಳಿದ್ನಲ್ಲ ಆ ಪಂಜಾಬ್ನಲ್ಲೂ ಅಷ್ಟೇ ಗುರುನಾನಕ್ ಸಹಾಯ ಮಾಡಿಲ್ಲ ಯಾಕೆ ಇವರು ಕಳ್ಳರು ಅಂತ ಗೊತ್ತು ದೇವರ ಹೆಸರನ್ನ ಹೇಳಿ ಹೇಳಿ ಮೋಸ ಮಾಡ್ತಾರೆ ಅಂತ ಗೊತ್ತು ಅದರಿಂದನೇ ಇವರಿಗೆ ಕರ್ನಾಟಕದಲ್ಲಿ ಈ ಸಲಿನೂ ಚಿಪ್ ಚಿಪ್ ಕೊಡ್ತಾರೆ ತೆಂಗಿನಕಾಯಿ ಚಿಪ್ಪು ಅದು ಚೆನ್ನಾಗಿ ಗೊತ್ತು ಅದರಿಂದ ದಿನೂ ಏನನ ಒಂದು ಗಿಮಿಕ್ ನಾವು ಈ ಗಿಮಿಕ್ ಎಷ್ಟು ಗಿಮಿಕ್ ನಾನು ಒಂದು ಲೆಕ್ಕ ಹಾಕಿದ್ದೀನಿ ಈಗಾಗಲೇ 100 ಗಿಮಿಕ್ಗಳಾಗಿದ್ದಾವೆ 100 ಗಿಮಿಕ್ ಇವತ್ತು ವಿವೇಕಾನಂದನ್ನ ಹಿಡ್ಕೊಂಡ್ಬಂದ್ರು ಇದು ಏನು ನಮ್ಮ ಭಗತ್ ಸಿಂಗ್ ಹಿಡ್ಕೊಂಡ್ಬಂದ್ರು ಸರ್ದಾರ್ ಪಟೇಲ್ ಹಿಡ್ಕೊಂಡ್ಬಂದ್ರು ಈಗ ಯಾರೋ ಒಬ್ಬರು ಹಿಡ್ಕೊಂಡ್ಬಂದಿದ್ದಾರೆ ಅವ್ರು ಯಾರು ದೇಶಕ್ಕೆ ಗೊತ್ತಿಲ್ಲ ಅವ್ರು ಅಲ್ಲೆಲ್ಲ ಜೈಲಲ್ಲಿ ಇದ್ದು ಕ್ಷಮಾಪಣೆ ಪತ್ರ ಕೊಟ್ಟು ಆಚೆ ಬಂದ್ರಂತೆ ಅಂತವ್ರು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅವ್ರ ಹತ್ರ ಒಬ್ಬ ಸಾರ್ಥಕವಾದ ಒಂದು ಯುಕ್ತಿ ಕೂಡ ಇಲ್ಲ ರೀ ಅವ್ರ ಹತ್ರ ಅದ್ರ ಯಾರ್ಯಾರನ್ನ ಹಿಡ್ಕೊಂಬರ್ತಾರೆ ಯಾರನ್ನ ಹಿಡ್ಕೊಂಬಂದು ಅವ್ರಿಗೇನು ನಾಚಿಕೆ ಆಗಲ್ವನ್ರಿ ನಮಗೆ ಇಷ್ಟ ಇಲ್ಲಪ್ಪ ಅವ್ರೇ ಅವರು ಸ್ವಾತಂತ್ರ್ಯ ಹೋರಾಟಗಾರಲ್ಲ ಅಂತ ಹೇಳಿದ್ದೀರಿ ಕಾಂಗ್ರೆಸ್ ಆಫೀಸ್ಗೆ ಹೋಗಿ ಫೋಟೋ ಹಾಕ್ತಾರೆ ಇನ್ ಎಂತೋ ತಿಳಿಗೇಡಿಗಿರಿ ಇರ್ಬೋದು ಅವ್ರಿಗೆ ಎಂತೋ ಆ ಇವರು ಆರ್ ಎಸ್ ಎಸ್ ಇನ್ನೇನು ಕಲ್ಸಿರ್ಬೇಕು ಅವ್ರಿಗೆ ಎಂತ ಸಂಸ್ಕೃತಿ ಕಲ್ಸಿರ್ಬೇಕು ಇಂಥವ್ರನ್ನ ಕಲ್ಸಿಬಿಡೋದು ಜನಗಳ ಮುಂದೆ ನಾಚಿಕೆ ಆಗಲ್ವ ಅವ್ರಿಗೆ ಇದಕ್ಕೂ ಇದಕ್ಕೆಲ್ಲ ಉತ್ತರ ಹೇಳಬೇಕಲ್ವ ಅವರು ಅವರ ನಾಯಕರುಗಳು ಆ ನಾಯಕರುಗಳು ಇಂಥ ಕೂಗುಮರಿಗಳನ್ನೆಲ್ಲ ಬೀದಿಯಲ್ಲಿ ಬಿಟ್ಟು ಜನಗಳನ್ನ ನೆಮ್ಮದಿನ ಹಾಳು ಮಾಡೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯಗಳಲ್ಲೂ ಆಯಿತು ನಮ್ಮ ರಾಜ್ಯಕ್ಕೆ ಇವಾಗ ಆ ಪಿಡು ಬಂದಿದೆ ಯಾಕೆ ಅಂದ್ರೆ ಚುನಾವಣೆ ಬರ್ತಾ ಇದೆ ಈಗ ನೋಡಿ ತಮಿಳುನಾಡಲ್ಲಿ ವೇಲು ಒಂದು ಮೆರವಣಿಗೆ ಇಲ್ಲ ಅಯ್ಯಪ್ಪದ ಅಲ್ಲಿ ಮೆರವಣಿಗೆ ಇಲ್ಲ ಅಲ್ಲಿ ಮಹಾಲಕ್ಷ್ಮಿ ಹೈದರಾಬಾದ್ ಮೆರವಣಿಗೆ ಇಲ್ಲ ಏನಾಗ್ತಾ ಇದೆ ಯಾವುದೋ ಒಂದು ಅವ್ರಿಗೆ ಚೆನ್ನಾಗಿ ಗೊತ್ತು ಮೀಡಿಯಾದವರಿಗೆ ನಾಯಿ ಮನ್ಸನ್ ಕಚ್ಚಿದ್ರೆ ಸುದ್ದಿ ಆಗೋದಿಲ್ಲ ನಾಯಿನ ಮನ್ಸ ಕಚ್ಚಿದ್ರೆ ಸುದ್ದಿ ಆಗತ್ತೆ ಅದಕ್ಕೆ ಈ ಹುಚ್ಚು ನಾಯಿಗಳು ಹೋಗಿ ಮನ್ಸು ಕಚ್ಚಿಬಿಡ್ತವೆ ಅದು ಬೇರೆ ದಾರಿನೇ ಇಲ್ಲ ಮೀಡಿಯಾದವ್ರಿಗೆ ಆ ಸುದ್ದಿ ಕೊಡ್ಲೇಬೇಕಲ್ವಾ ಆ ಥರ ನಿಮ್ಮನ್ನೂ ದಾರಿ ತಪ್ಪಿಸ್ತಾ ಇದ್ದಾರೆ ಅವರು ನೀವೆಲ್ಲ ಈ ದೇಶ ಕಾಪಾಡೋರು ನೀವು ಮೀಡಿಯಾ ಅಂದ್ರೆ ಏನು ಮಾಧ್ಯಮ ಅಂದ್ರೆ ಏನು ಈ ದೇಶನ ಕಾಪಾಡೋದು ಅವ್ರನ್ನೇ ದಾರಿ ತಪ್ಪಿಸ್ತಾ ಇದ್ದಾರೆ ಎಲ್ಲರನ್ನು ದಾರಿ ಸಪ್ತಾ ಇವರು ವಿಚಾರವಾದಿಗಳನ್ನ ದಾರಿ ಸಪ್ತಕ್ಕೆ ನೋಡಿದ್ರು ಆಗ್ಲಿಲ್ಲ ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬಿಟ್ಟಿದ್ದಾರೆ ಈಗ ಯಾರು ವಿಚಾರವಾದ ರೋಡ್ಗಳೆಲ್ಲ ಇರಕ್ಕಿಲ್ಲ ಇವತ್ತು ಅದು ಏನ್ರಿ ಅವರ ಅನುಯಾಯಿಗಳು ಆ ಮಸಿ ಬಳಿಯೋದು ಮೊಟ್ಟೆ ಹಾಕೋದು ಆ ಟೆಕಾಯಿತ ಮಸಿ ಬಳಿದ್ರು ಕೇಜ್ರಿವಾಲ್ ಮಸಿ ಬಳಿದ್ರು ಭಗವಾನ್ ಮಸಿ ಬಳಿದ್ರು ಇಂಥ ಗಿಮಿಕ್ಗಳೇನ್ರಿ ಅವ್ರಿಗೆ ಹೇಳ್ಕೊಡೋದು ಇವರಿಗೆ ಇವರು ಒಂದು ಒಂದು ಸಂಸ್ಥೆ ಅಂದ್ರೆ ಒಂದು ನಾಗರಿಕರಿಗೆ ಒಂದು ಯುವಕರಿಗೆ ಒಳ್ಳೆ ಬುದ್ಧಿ ಕಲ್ಸ್ಕೊಡ್ಬೇಕು ಒಳ್ಳೆ ಪ್ರಜೆಗಳನ್ನ ಮಾಡಬೇಕು ಇಂಥ ಗುಂಡಾಗಿರಿಗಳನ್ನ ಮಾಡಿ ಅವರಿಗೆಲ್ಲ ಇದು ಪ್ರಾಣಗಳು ತೆಗೆದು ರಕ್ತ ಕುಡಿದು ಈ ಪಕ್ಷ ಬೆಳೆದಿರೋದು ಅದು ಜನರ ರಕ್ತ ಕುಡಿದು ಬೆಳೆದಿರೋದು ಮೊದಲು ಜನರ ರಕ್ತ ಎಲ್ಲಿ ಕುಡಿದಿದ್ದಂದ್ರೆ ಮಹಾತ್ಮ ಗಾಂಧಿ ರಕ್ತನ ಕುಡಿದವರು ಅವರು ಅಲ್ಲಿಂದ ಶುರು ಇದು ಜನಗಳ ರಕ್ತ ಕುಡಿಯೋದು
ಇನ್ನ ನಾನು ನಿಲ್ಲಿಸಿ ಒಳ್ಳೆ ಬುದ್ಧಿ ಅವರ ಯಡಿಯೂರಪ್ಪ ಅವರು ಏನು ರಾಜಹುಲಿ ಅಂತ ನೋಡ್ತಾ ಇದ್ರಲ್ಲ ಟಿವಿಗಳಲ್ಲಿ ಅವರನ್ನ ಬುದ್ಧಿ ಹೇಳಬೇಡುವ ಇವರಿಗೆಲ್ಲ. ಅದರಿಂದ ಈಗ ನಮ್ಮ ಹಿರಿಯರೆಲ್ಲ ಮಾತಾಡಿದ್ದಾರೆ, ಇದಕ್ಕೆ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ಇನ್ಮೇಲೇನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ. ಅವರೇನು ಮಾಡಿದ್ದಾರೆ ಈ 3 ವರ್ಷದಿಂದ ಏನು ಮಾಡಿದ್ದಾರೆ ಅಂತ ಹೇಳಿ ಜನರ ಮುಂದೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.